ಮಾಂಸ ವಿಚಾರ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಎಷ್ಟು ಜನ ಮಾಂಸ ತಿನ್ನೋದಿದ್ರೆ ಕೈ ಎತ್ತಿ ಸಮಾಜದಲ್ಲಿ ನೋಡ್ರಿ, ಮಾಂಸ ತಿನ್ನೋದು ತಿಂದೇ ಇರೋದು ಅವರವರಿಗೆ ಪರ್ಸನಲ್ ಇರೋದು, ಅವರು ಫುಡ್ ಹ್ಯಾಬಿಟ್. ನಾನು ಮಾಂಸ ತಿಂತೀನಿ, ನನ್ನ ಹ್ಯಾಬಿಟ್ಟು. ವೆಜಿಟೇರಿಯನ್ ತಿಂತೀನಿ, ಅದು ದಟ್ ಇಸ್ ಮೈ ಹ್ಯಾಬಿಟ್. ಗೊತ್ತಾಯ್ತಾ? ಕೆಲವರು ತಿನ್ನಲ್ಲ, ಅದು ದಟ್ ಇಸ್ ದೇರ್ ಹ್ಯಾಬಿಟ್. ಅದಕ್ಕೆ ಅದೊಂದು ಇಶ್ಯೂ ನಾವು, ಅದರಿಂದ ಸಮಾಜಕ್ಕೆ ಒಳ್ಳೇದಾಗ ಕೆಟ್ಟ ಆಗುತ್ತಾ? ಇನ್ನೊಂದು ಸಮಸ್ಯೆ ಆಗಿಲ್ಲ, ಬಿಜೆಪಿ ಹೇಳ್ತಾ ಇದ್ರೆ ತಿಂದ ನಂತರ ದೇವಸ್ಥಾನಕ್ಕೆ ಹೋಗ್ತಿದ್ದೀರಲ್ಲ, ಅದು ಸಮಸ್ಯೆ ಅಂತ ಬಿಜೆಪಿ ಹೇಳ್ತಿರೋದು ನಾವೆಲ್ಲ ಬಿಜೆಪಿ ಹೇಳ್ತಿರೋದು. ಅದಕ್ಕೆ ಬಿಜೆಪಿ ಅವ್ರು ಹೇಳೋದನ್ನ ಅದು ಅಸಂಬದ್ಧ, ಅದು ಇಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಅಂತ ನೀವು ಬರೀಬೇಡಿ. ಇಟ್ ಇಸ್ ನಾಟ್ ಅಟ್ ಆಲ್ ರೆಲೆವೆಂಟ್ ಅಟ್ ಆಲ್. ಈಗ ನಾನು ಅದನ್ನ ಮತ್ತೆ ಅದನ್ನ ಐ ಡು ನಾಟ್ ವಾಂಟ್ ಟು ಅದನ್ನ ಲಂಬಿಸಕ್ ಹೋಗೋದಿಲ್ಲ. ಇಟ್ ಇಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ. ಯಾರ ಬಿಜೆಪಿ ಅವ್ರು ಇನ್ನೇನ್ ಬೇರೆ ಕೆಲಸನೇ ಇಲ್ವಲ್ರಿ? ಇಂಥದೇ ಇಂಥದೇ ಕಿಟ್ಟಾಪತಿ ಮಾಡೋದು, ಕಾಂಟ್ರವರ್ಸಿ ಮಾಡೋದು, ಉಳಿ ಹಿಂಡೋದು, ಜಗಳ ಅಂಟ ಹಾಕೋದು, ಡೈವರ್ಟ್ ಮಾಡೋದು, ಇದೇ ಕೆಲಸ. ಒಬ್ರು ಒಬ್ರು.